ಕಾಂಗ್ರೆಸ್ ಬರಲಿದೆ ಪ್ರಗತಿ ತರಲಿದೆ ಬದಲಾವಣೆಯು ಜನರಿಗೆ ಬೇಕಿದೆ. ಕಾಂಗ್ರೆಸ್ ಬರಲಿದೆ ಪ್ರಗತಿ ತರಲಿದೆ ಬದಲಾವಣೆಯು ಜನರಿಗೆ ಬೇಕಿದೆ. ಗೆಲಿಸಿರಿ ಕಾಂಗ್ರೆಸ್ ಗೆಲಿಸಿರಿ ರಾಜ್ಯವನ್ನು ಎತ್ತಿ ನಿಲ್ಲಿಸಿರಿ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga. Bangu Bhartiya Prasanta namma ella Congress mukandare matte akatte kendre daiyindre anna tammindre matte madhyamada mitrare iga naavu nimma munde ill bandirodu Lok Sabha election prayukta bandidini. ತಮ್ಮ ಮತ್ತೆ ಕೇಳಿಕೊಂಡು ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ನಾವು ಇಲ್ಲಿಗೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ, ಯಾಕಂದ್ರೆ ಇದು ಕಲಬುರಗಿಯ ಅಭಿವೃದ್ಧಿ ಮತ್ತು ಪ್ರಗತಿಗೋಸ್ಕರ ತಾವು ಓಟ್ ಹಾಕ್ಬೇಕು. ಏನು ಇಲ್ಲಿ ತನಕ ಕರ್ಗೆ ಸಾಹೇಬರು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅದು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಿಸ್ಬೇಕು. ಇಲ್ಲಿಂದ ಈಗ ತಾವು ಪ್ರಿಯಾಂತವರಿಗೆ ತಾವು ಮೂರು ಸಲ ಆಶೀರ್ವಾದ ಮಾಡಿ ಅವ್ರಿಗೆ ಎಮ್ ಎಲ್ ಎ ಮಾಡಿದ್ದೀರಿ. ಅವ್ರು ಮೂರು ಸಲನು ಮಂತ್ರಿಗಳಾಗಿದ್ದಾರೆ ಇಲ್ಲಿಂದ, ಮತ್ತೆ ಅವರು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ನಮ್ಮ ಸರ್ಕಾರ ಈಗ 5 ಗ್ಯಾರಂಟಿ ಕೊಟ್ಟಿದ್ದು, ಆ 5 ಗ್ಯಾರಂಟಿ ಫಲ ಎಲ್ಲ ನಮ್ಮ ಕಾಯಕರಿಗೆ ತಲುಪಿದೆ. ಈಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ, ಎಲ್ರಿಗೂ ಇದಾಗಿದೆ ಗ್ಯಾರಂಟಿ ಬಗ್ಗೆ ಅವ್ರು ಮಾತಾಡ್ತಾರೆ. ನಾವೆಲ್ಲರೂ ನಮಗೆ ಮತ ಹಾಕಿ ನಮ್ಮನ್ನು ದಿಲ್ಲಿಗೆ ತಾವು ಎಂ ಪಿ ಮಾಡಿ ಕಳಿಸ್ತಾರೆ, ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಾವು ಎಂ ಪಿ ಆಗಿ ಅಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೀವಿ. ನಾವೆಲ್ಲರೂ ನಮ್ಮನ್ನು ಅತ್ಯಂತ ಪ್ರಚಂಡ ಮಾತ್ರ ಗೆಲ್ಲಿಸ್ತೇವೆ ಅನ್ನೋ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಹೇಳಿದಪ್ಪ ಅಂದ್ರೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ನಮ್ಮ ಅಭ್ಯರ್ಥಿ ಕೊಡಬೇಕು. ಪಂಚಾಯತಿಯ ಪಾರ್ಲಿಮೆಂಟ್ ನಲ್ಲಿ ತಾವು ಯಾವಾಗಲೂ ನೋಡಿದ್ರೆ ಎಲ್ಲ ಅಭ್ಯರ್ಥಿಗಳು ಎಲ್ಲ ನಾಯಕರು ಬಂದು ತಮ್ಮ ಮತ ಕೇಳೋದಿಲ್ಲ, ತಮ್ಮ ಅಮೂಲ್ಯವಾದ ಮತ ಕೇಳ್ತಾರೆ. ಇದು ಯಾಕೆ ಅಮೂಲ್ಯವಾದ ಮತ ಅಂತ ಹೇಳಿದ್ರೆ ಈ ತಮ್ಮ ಒಂದು ಮತದ ಶಕ್ತಿಯಿಂದ ಕಲಬುರಗಿ ಜನರ ಹಣೆಬರಹವನ್ನ ತಾವು ಬರೆಯಬಹುದು. ಕಲಬುರಗಿಯ ಪ್ರಗತಿಯ ಯಾವ ದಾರಿನಲ್ಲಿ ಹೋಗ್ಬೇಕು ಆ ದಾರಿಯನ್ನು ತಾವು ತೀರ್ಮಾನ ಮಾಡಬಹುದು. ಸರ್ಕಾರದ ನೀತಿಗಳು, ಸರ್ಕಾರದ ಯೋಜನೆಗಳು ಹೇಗಿರಬೇಕು, ಹೇಗಿರಬಹುದು ಅಂದ್ಬಿಟ್ಟು ತೀರ್ಮಾನ ತಾವು ತಗೋಬಹುದು. ದೇವರು ಯಾರು ಹಣಮಾನ ಬರೀತಾರೋ ಗೊತ್ತಿಲ್ಲ, ಆದರೆ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ನಮ್ಮ ದೇಶದ ಹಣೆಬರ, ಕಲಬುರಗಿ ಹಣೆಬರ, ಚಿತ್ರಪುರದ ಹಣೆಬರ ನಮ್ಮ ಮತದಾರರು ಕೊಟ್ಟಿದ್ದಾರೆ. ಆದ್ರಿಂದ ಇದು ಅಮೂಲ್ಯವಾದ ಮತ, ಯಾಕಂದ್ರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿಗೆ, ಪ್ರಗತಿಗೆ, ಒಂದು ಸ್ವಾಭಿಮಾನದ ಬದುಕಿಗೆ, ಆರ್ಥಿಕ ಸಮಾನತೆಗೆ, ಸಾಮಾಜಿಕ ನ್ಯಾಯಕ್ಕೆ ಏನು ಬೆಲೆ ಕಟ್ತೀರಾ ನೀವು? ಅದಕ್ಕೆ ನಾವೆಲ್ಲರೂ ಬಂದು ಯಾವಾಗಲೂ ಕೂಡ ಅಮೂಲ್ಯವಾದ ಮತ ಕೊಡಿ ಅಂತ ಕೇಳೋದು. ತಮ್ಮ ಮತದ ಶಕ್ತಿಯನ್ನು ತಾವು ತಿಳ್ಕೊಳ್ಳಿ. ತಮ್ಮ ಈ ಒಂದು ಮತದಿಂದ ಬದಲಾವಣೆಯನ್ನ ತಾವು ತರಬಹುದು. ಯಾವ ಬದಲಾವಣೆ ತಾವು ಬಯಸ್ತೀರಲ್ವಾ ಆ ಬದಲಾವಣೆ ಶಕ್ತಿ ನಿಮ್ ಕೈನಲ್ಲೇ ಇರೋದು, ನಮ್ಮ ಕೈನಲ್ಲಿಲ್ಲ. ಯಾವಾಗ ನೀವು ತಮ್ಮ ಮತದ ಶಕ್ತಿಯಿಂದ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ನೀವು ಸೂಕ್ತವಾದಂತಹ ಸ್ಥಾನಮಾನ ಕೊಡ್ತೀರಾ ಆವಾಗ ಮಾತ್ರ ನಾವು ಅಭಿವೃದ್ಧಿಯನ್ನು ನಾವು ಕಾಣಬಹುದಾಗುತ್ತೆ. ಕೆಟ್ಟ ಅಭ್ಯರ್ಥಿಗಳು ಅಸೆಂಬ್ಲಿನಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ಹೋದ್ರೆ ಕೆಟ್ಟ ಶಾಸಕಗಳೇ ಬರುತ್ತೆ, ಕೆಟ್ಟ ನೀತಿಗಳೇ ಬರುತ್ತೆ, ಕೆಟ್ಟ ಯೋಜನೆಗಳೇ ಬರುತ್ತೆ. ಅದಕ್ಕೆ ನಾವು ಬೇರೆಯವ್ರಿಗೆ ದೂಷಣೆ ಮಾಡೋದ್ರಿಂದ ಉಪಯೋಗ ಇಲ್ಲ, ನಮ್ದು ನಾವೇ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಾವು ಸರಿಯಾದ ರೀತಿಯಾದಂತ ಮತದಾನ ಮಾಡಿದ್ರೆ ಇವತ್ತು ಜನಪರ ಸರ್ಕಾರ ಮೇಲಿರ್ತಾ ಇತ್ತು. ಇವತ್ತು ಶ್ರೀ ಸಾಮಾನ್ಯರ ಸರ್ಕಾರ, ಬಡವರ ಸರ್ಕಾರ, ಮಹಿಳೆಯರ ಪರವಾಗಿರುವಂತಹ ಸರ್ಕಾರ, ಶ್ರಮಿಕರ ಪರವಾಗಿರುವಂತಹ ಸರ್ಕಾರ ಇರ್ತಾ ಇತ್ತು. ನೀವು ದಯವಿಟ್ಟು ಹೋಲಿಕೆ ಮಾಡಿ ಯಾವಾಗ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ ಆವಾಗೆಲ್ಲರೂ ಕೂಡ ನಾವು ಬದುಕು ಕಟ್ಟುವಂತ ವಿಚಾರಗಳನ್ನ ಮತ್ತೆ ಬದುಕು ಕಟ್ಟುವಂತ ಯೋಜನೆಗಳನ್ನ ನಾವು ತಮ್ಮ ಮುಂದೆ ಇಟ್ಕೊಂಡು ಬಂದಿದ್ದೇವೆ.
ಯಾವತ್ತೂ ಕೂಡ ಭಾವನಾತ್ಮಕ ವಿಚಾರಗಳಲ್ಲಿ ತಮ್ಮ ಮತ ಕೇಳಿಲ್ಲ, ನಾವು ಕೇಳದೂ ಇಲ್ಲ. ಯಾಕಂದ್ರೆ ನಾವು ಬದುಕು ಕಟ್ಟುವಂತ ವಿಚಾರಗಳನ್ನ ಮುಂದಿಟ್ಕೊತೀವಿ. ಯಾವಾಗಲೂ ಜೀವನೋಪಾಯ ಆಗ್ಬೇಕು, ಫಸ್ಟ್ ನಿಮ್ಮ ಹೊಟ್ಟೆ ತುಂಬಬೇಕು, ಅದಾದ್ಮೇಲೆ ಇವೆಲ್ಲ ಆಗದು. ನಮ್ಮದು ಉದ್ದೇಶ ಏನು? ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ಬೇಕು, ಮಹಿಳೆಯರ ಸಮೃದ್ಧಿ ಆಗ್ಬೇಕು, ರೈತರ ಕಣ್ಣೀರು ಸುರಿಸಬಾರದು. ಒಂದು ನಮ್ಮ ಜಿಲ್ಲೆಗಿರ್ಬೋದು, ನಮ್ಮ ತಾಲೂಕಿಗಿರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೇಕು. ನಾವು ಅದನ್ನ ಮುಂದಿಟ್ಕೊಂಡು ಮಾತಾಡ್ತೀವಿ. ಬಿಜೆಪಿ ಅವರು ಬಂದು ಏನ್ ಮಾಡ್ತಾರೆ? ಭಾವನಾತ್ಮಕ ವಿಚಾರಗಳನ್ನು ಮಾತಾಡ್ತಾರೆ. ನಾವು ಕೇಳ್ಬೋದು, ನೀವೇನ್ ಮಾಡಿದ್ದೀರಾ? ನಾವು ಖಾಲಿ ಕೈನಲ್ಲಿ ಬಂದಿಲ್ಲ. ಇವತ್ತು ನಾವು ನೆನಪಿದ್ರೆ ಇದೇ ಬಂಗೂರಿನಲ್ಲಿ ನಾವಲ್ಲಿ ಎರಡು ಸಭೆ ಮಾಡಿದಾಗ ನಾನೇ ತಮ್ಗೆ ಬಾತ್ ಕೊಟ್ಟಿದ್ದೆ, ದಯವಿಟ್ಟು ನನ್ನನ್ನು ಆರ್ಸ್ ಕಳಿಸಿ, ಆರ್ಸ್ ಕಳಿಸಿದ್ರೆ ಐದು ಗ್ಯಾರಂಟಿಗಳನ್ನ ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಬಾಗಿಲು ಮುಟ್ಟಿಸ್ತೀನಿ ಅಂತ ಹೇಳಿದ್ದೆ. ಎಂಟತ್ತಿನ ನಮ್ಮ ಸರ್ಕಾರ ಬಂದಷ್ಟರಲ್ಲಿ ಇವತ್ತು ಎಲ್ಲ ಐದು ಗ್ಯಾರಂಟಿಗಳು ಸೇರಿದ್ಯಾ ಇಲ್ಲ ಹೇಳಿ? ಸೇರಿದೆ ನಮ್ಮ ಸೇರಿದೆ. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆಯಾ? ಗೃಹ ಜ್ಯೋತಿ ಯೋಜನೆ ಬರ್ತಾ ಇದೆಯಾ? ಅನ್ನ ಭಾಗ್ಯ ಯೋಜನೆ ಬರ್ತಾ ಇದೆಯಾ? ಯುವನಿಧಿ ನಮ್ಮ ಯುವಕರು ಯಾರು ಓಡಾಡಿದ್ದಾರೆ ಅವ್ರಿಗೆ ಸೇರ್ತಾ ಇದೆಯಾ? ಮತ್ತೆ ಬಸ್ ನಲ್ಲಿ ಫ್ರೀಯಲ್ಲಿ ಓಡಾಡ್ತಾ ಇದ್ರೆ ಏನ್ ಟಿಕೆಟ್ ಕೇಳತ್ತಾರ ನಮ್ಮ? ನಿನಗಿಲ್ಲಪ್ಪ ಅದು, ಹೆಣ್ಮಕ್ಳಿಗೆ ಯಾರಾದ್ರೂ ಟಿಕೆಟ್ ಕೇಳ್ತಾ ಇದ್ರೆ ನಮ್ಮ? ಇವೆಲ್ಲ ಹೆಂಗಾಯ್ತು? ಇವೆಲ್ಲ ಯಾಕಾಯ್ತು? ಇದು ಆಗಿರೋದು ನಿಮ್ಮ ಮತದ ಆಶೀರ್ವಾದದಿಂದ. ನೀವು ನನಗೆ ಆಶೀರ್ವಾದ ಮಾಡಿರಲಿಲ್ಲ. ಕರ್ನಾಟಕದ ಜನರು 136 ಸೀಟ್ ಕೊಡ್ತಿರ್ಲಿಲ್ಲ ಅಂದ್ರೆ ಈ ಐದು ಗ್ಯಾರಂಟಿ ಅನುಷ್ಠಾನ ಕೊಡ್ತಾ ಇದ್ರ? ಈ ಐದು ಗ್ಯಾರಂಟಿ ಅನುಷ್ಠಾನ ಏನಾದ್ರೂ ಬಿಜೆಪಿ ಸರ್ಕಾರ ಮತ್ತೆ ಬಂದಿದ್ರೆ 40% ಕಮಿಷನ್ 40% ಆಗ್ತಾ ಇತ್ತು. ಯುವಕರಿಗೆ ಯಾವುದೇ ರೀತಿಯಾದಂತ ಉದ್ಯೋಗ ಸಿಗ್ತಾ ಇರಲಿಲ್ಲ. ಇವತ್ತು ತಾವು ಯೋಚನೆ ಮಾಡಬೇಕು ಜನರು, ಈ ಐದು ಗ್ಯಾರಂಟಿಯಿಂದ ಒಂದು ಮನೆ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಕರೋನಾ ಆದ್ಮೇಲೆ ನಮ್ಗೆ ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಮನೆಯಲ್ಲಿ ಇಬ್ರು ಮೂರು ಜನಕ್ಕೆ ನೌಕರಿ ಇದ್ದಿದ್ರೆ ಒಬ್ರಿಗೆ ಮಾತ್ರ ಇದ್ದೀವಿ. ಆದಾಯ ಕಮ್ಮಿ ಆಯ್ತಾ ಆಗಿಲ್ಲ ಹೇಳ್ರಿ? ಕರೋನಾ ಆದ್ಮೇಲೆ ಆಯ್ತು. ಮನೆ ನಡೆಸಕ್ ಕಷ್ಟ, ಅಡುಗೆ ಮನೆ ನಡೆಸಲಿಕ್ಕೆ ಇನ್ನೂ ಕಷ್ಟ. ಹೌದಾ ಇಲ್ಲಮ್ಮ? ಹೌದು. ಇದನ್ನ ನಾವು ತಿಳ್ಕೊಂಡೆ ನಾವೇನಂತ್ರಿ, ನಮ್ಮ ಸರ್ಕಾರ ಬಂದ್ಮೇಲೆ ಒಂದು ಕುಟುಂಬ ನಡೆಸಲಿಕ್ಕೆ ನಮ್ದು ಒಂದು ಅಳಿಲ ಸೇವೆ ಇರಬೇಕು ಅಂದ್ಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆ ತಂದ್ವಿ. 2000 ಏನ್ ಬಹಳ ದೊಡ್ಡದೇ ರೊಕ್ಕ ಅಲ್ಲ ಅದು. ವರ್ಷಕ್ಕೆ 24,000 ಇರಬೇಕು ನಾವು ನಿಮ್ಮ ಅಕೌಂಟಿಗೆ ಹಾಕ್ತಾ ಇದ್ದೀವಿ. ಎಲ್ಲ ಒಂದ್ ಕಡೆ ನಿಮ್ಗೆ ಅಡುಗೆ ಮನೆ ನಡೆಸಲಿಕ್ಕೆ ಇರ್ಬೋದು, ಮನೆ ನಡೆಸಲಿಕ್ಕೆ ಸಣ್ಣ ಪುಟ್ಟ ಖರ್ಚು ಇರ್ಬೋದು, ಅದಕ್ಕೆ ಅನುಕೂಲ ಆಗ್ತಾ ಇದೆ, ಆಗ್ತಾ ಇಲ್ಲ ತಾವು ಆಗ್ತಾ ಇದೆ. ಇದರಿಂದ ಏನ್ ಮಾಡ್ತೀರಾ ನೀವು 2,000 ರೂಪಾಯಿ? ನಾನು ಒಂದ್ ಹೆಣ್ಮಕ್ಳಿಗೆ ಕೇಳಿದೆ ಡಿಸಿ ಆಫೀಸರ್ ಕಲಬುರಗಿನಲ್ಲಿ, ಏನಮ್ಮ ಏನ್ ಮಾಡ್ತೀರಾ 2,000 ರೂಪಾಯಿ ಅಂತಂದ್ರೆ, ಆಕೆ ಹೇಳಿದ್ರು, ಆ ಹೆಣ್ಮಗ್ಳು ಹೇಳ್ತಾ ನನ್ಗೆ, ಏನಿಲ್ಲ ಸರ್, ನಮ್ಮ ಮಕ್ಕಳು ಸೈನ್ಸ್ ಮ್ಯಾಥ್ಸ್ ನಲ್ಲಿ ವೀಕ್ ಇದ್ದಾರೆ, ಇಬ್ಬರು ಮಕ್ಕಳ ಅಂತವರಿಗೆ ಸೈನ್ಸ್ ಮ್ಯಾಥ್ಸ್ ನಲ್ಲಿ ವೀಕ್ ಇದ್ದಾರೆ ಅಂತ ಅವರಿಗೆ ಟ್ಯೂಷನ್ ಹಚ್ಚಿಸ್ತಾಳ ಅಂತ. ಎಷ್ಟಾಗುತ್ತೆ ಅಮ್ಮ ಅಂದ್ರೆ, ಇಲ್ಲ ಸರ್ ವಾರಕ್ಕೆ 3 ಸರಿ ಬರ್ತಾರಂತ, ಜೋಡಿಗೆ 450-500 ರೂಪಾಯಿ ಆಗ್ತದೆ ಸರ್. ಅದರಿಂದ ಏನಾಗುತ್ತಮ್ಮ? ಇಲ್ಲ ಸರ್ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಶಿಕ್ಷಣ ಸಿಗುತ್ತೆ, ಟ್ಯೂಷನ್ ಕಳಿಸ್ತೀನಿ ಅಂತ. ಮಿಕ್ಕಿದ ದುಡ್ಡು ಏನ್ ಮಾಡ್ತೀರಾ ಅಂತ ಕೇಳೋದು. ಏನಿಲ್ಲ ಸರ್, ನಮ್ಮ ಮನೆಯಲ್ಲಿ ಮುಂಚೆ ತರಕಾರಿ ಕಮ್ಮಿ ತಗೊಳ್ತಾ ಇದ್ರಿ, ಈಗ ಈ ದುಡ್ಡಿಂದ ಅಟ್ಲೀಸ್ಟ್ ಅಡುಗೆ ಮನೆಗೆ ನಾವು 500 ರೂಪಾಯಿನ ಹೆಚ್ಚು ಖರ್ಚು ಮಾಡಿ ಸ್ವಲ್ಪ ನಮ್ಮ ಮಕ್ಕಳಿಗೆ ತರಕಾರಿ ಕೊಟ್ಟು ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತೀವಿ ಸರ್. ಇನ್ನ ಏನ್ ಮಾಡ್ತೀರಿ? ಇನ್ನ 1,000 ರೂಪಾಯಿ ಉಳಿತಾವ. ಏನಿದೆ ಸರ್, ಒಂದ್ ಸಣ್ಣ ಲೋನ್ ಅದ ನಮ್ ಗಂಡ ತಗೊಂಡಿರೋದು, 700 ರೂಪಾಯಿ ಕಟ್ಟಬೇಕು ಅವರಿಗೆ ತಿಂಗಳ. ಇದರಿಂದ ಒಂದು 400-500 ರೂಪಾಯಿ ಇದರಿಂದ ನಾನು ಅವನಿಗೆ ಕೊಡ್ತೀನಿ, ಅವ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ, ಮನೆಯವ್ರಿಗೆ ಕೊಡ್ತೀನಿ. ಅವ್ರ ಅದ ಇಎಂಐ ಅವನು ಒಂದು 500 ರೂಪಾಯಿ ಸೇರಿಸಿ ಒಂದು 1,000-1,500 ರೂಪಾಯಿ ಇಎಂಐ ಕಟ್ಟಬೇಕಾಗ್ತದೆ ಸರ್, ಕಟ್ತೀವಿ ಅಂತ. ಮಿಕ್ಕಿದ 500 ರೂಪಾಯಿ ನಾನು ನನ್ನ ಬ್ಯಾಂಕಿಗೆ ಹಾಕೋದಿನ ಸರ್, ಮತ್ತೆ ನಾಳೆಗೆ ಏನಕ್ಕೆ ನಾನು ಬೇಕಾಗ್ಬೋದು ನನಗೆ.
ಆದ್ರೆ ಇದೇ ಬಿಜೆಪಿ ಅವರು ಜೆಡಿಎಸ್ ಅವರು ಈ ಗೃಹಲಕ್ಷ್ಮಿ ಯೋಜನೆಗೆ ಗೃಹಜ್ಯೋತಿ ಯೋಜನೆಗೆ ಏನಂತ ಇದ್ದಾರೆ ಗೊತ್ತಾ, ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ. ಬಿಟ್ಟಿ ಭಾಗ್ಯ ಪುಕ್ಷಪೆ ಸಿಗ್ತಾ ಇದೆ ಅಂತ ನಿಮ್ಗೆ. ಏನಮ್ಮ ನಿಮ್ಗೆಲ್ಲರಿಗೂ ಫ್ರೀ ಬಸ್ ಕೊಡೋದು ಏನಾದ್ರು ತಪ್ಪೇನ? ಎಲ್ಲಿ ಹೋಗ್ಲತ್ತೀರಿ ನೀವು? ನೀವೇನು ಮೌಜು ಮಸ್ತಿ ಮಾಡ್ಲಕ್ಕೆ ಹೋಗ್ಲತ್ತೀರಿ? ನೀವು ನೆಂಟ್ರ ಬೀಗಿನ ಮನೆಗೆ ಹೋಗ್ಲತ್ತೀರಿ, ದವಾಖಾನೆಗೆ ಹೋಗ್ಲತ್ತೀರಿ, ಮಾರುಕಟ್ಟೆಗೆ ಹೋಗ್ಲತ್ತೀರಿ, ಕೆಲ್ಸಕ್ಕೆ ಹೋಗ್ಲತ್ತಾರ ಜನ, ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕೂಲಿಗೆ ಹೋಗ್ಲತ್ತಾರ, ಹಾಸ್ಟೆಲಿಗೆ ಹೋಗ್ಲತ್ತಾರ, ಆಫೀಸ್ಗಳಿಗೆ ಹೋಗ್ಲತ್ತಾರ, ಕೆಲಸ ಮಾಡಿದವರು ಮಾಡ್ಬೇಕಾದವರು ಅವರೆಲ್ಲ ಹೇಳ್ರಿ. ಯಾರನ್ನ ಮೌಜು ಮಸ್ತಿ ಬಂಗಾರ ಖರೀದಿ ಮಾಡ್ಲಕ್ಕೆ ಹೋಗ್ಲತ್ತಾರ? ಇದು ಯಾಕೆ ಬಿಜೆಪಿ ಅವರಿಗೆ ನಿಮ್ಗೆ ಆರ್ಥಿಕ ಸ್ವತಂತ್ರ ಮತ್ತೆ ಸ್ಥಿರತೆ ಕೊಟ್ರೆ ಅವ್ರಿಗೆ ಅಲರ್ಜಿ ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆಲ್ಲರಿಗೂ ಜೀರೋ ಬಿಲ್ ಬರ್ತಾ ಇದೆ. ಮುಂಚೆ 25 ಯೂನಿಟ್ ಯೂಸ್ ಮಾಡಿದ್ರೆ 50 ಯೂನಿಟ್ ಬರ್ತಾ ಇದೆ. ಈಗ ನಿಮ್ಗೆಲ್ಲರಿಗೂ ಶೂನ್ಯ ಬಿಲ್ ಬರ್ತಾ ಇದೆ, ಜೀರೋ, ಏನ್ ಬಿಲ್ ಇಲ್ಲ. ಆ ದುಡ್ಡು ಇವತ್ತು ನೀವು ಮನೆ ಕೆಲಸ ಮನೆ ನಿರ್ವಹಣೆಗೆ ಯೂಸ್ ಮಾಡ್ತಾ ಇದೆ. ಅದಕ್ಕೆ ಇವ್ರು ಬಿಟ್ಟಿ ಭಾಗ್ಯ ಅಂತ ಇದು ಪುಕ್ಷಟೆ ಸಿಗ್ತಾ ಇಲ್ಲ ನಿಮ್ಗೆ. ಏನಮ್ಮ ಪುಕ್ಷಟೆ ಸಿಗ್ತಾ ಇಲ್ಲ ಇದು ನಿಮ್ಗೆ? ಸರ್ಕಾರ, ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಈ ಯೋಜನೆಗಳನ್ನು ನಿಮ್ಗೆ ತರ್ತಾ ಇದ್ದೀವಿ. ಈಗ 52,000 ಕೋಟಿ ರೂಪಾಯಿ ನಮ್ದಲ್ಲ, ಈ 52,000 ಕೋಟಿ ರೂಪಾಯಿ ನಿಮ್ದು. ಇವಾಗ ಏನ್ 45 ಡಿಗ್ರಿ ಇದೆ ಅಲ್ಲ, 45-50 ಡಿಗ್ರಿ ಇದೆ ಅಲ್ಲ, ಈ ಉರಿ ಬಿಸಿಲಲ್ಲಿ ನೀವು ಬೆವರು ಸೇರಿಸಿ ರಕ್ತ ಕುದಿಸಿ ಕೆಲಸ ಮಾಡ್ತಿರಲ್ಲ, ಕೆಲಸ ಮಾಡಿ ನೀವು ದುಡ್ಡು ಸರ್ಕಾರಕ್ಕೆ ಕೊಡ್ತಿರೋದ ತೆರಿಗೆ ಆಗಿ ಆ ನಿಮ್ ದುಡ್ಡು ವಾಪಸ್ ನಿಮಗೆ ಕೊಡ್ತಾ ಇಲ್ಲ. ಇದು ತಪ್ಪ ಹೇಳ್ರಿ. 52,000 ಕೋಟಿ ರೂಪಾಯಿ ವಾಪಸ್ ನಾವು ನಿಮ್ಗೆ ಕೊಡೋದು ತಪ್ಪು ಅಂತ ಬಿಜೆಪಿ ಹೇಳ್ತಾರೆ. ಇವತ್ತು ಬಿಜೆಪಿ ಅಧ್ಯಕ್ಷರು ವಿಜೇಂದ್ರ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲ ತಾತ್ಕಾಲಿಕ ಬಿಟ್ಟಿ ಭಾಗ್ಯಗಳಾಗಿ ನೀವೇ ಕೊಡ್ತಾ ಇಲ್ಲ. ಮತ್ತೆ ನೀವ್ ಮಾಡ್ಬೇಕಾಗಿತ್ತಲ್ಲ ಗರೀಬ್ ಕಲ್ಯಾಣ ಯೋಜನೆ ಅಂತ ನೀವು ಪ್ರಾರಂಭ ಮಾಡಿದ್ರಲ್ಲ ಮೋದಿಯವರು. ಇದು ನಿಜವಾದ ಗರೀಬ್ ಕಲ್ಯಾಣ. ಇದರಿಂದ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ನಮ್ಮ ವೃದ್ಧರಿಗೆ ಒಂದು ಆಶ್ರಯ ಆಗಿದೆ. ನೀವೇನ್ ಮಾಡ್ತಾ ಇದ್ರೆ ಅದ್ರ ಹೇಳೋದ ಇವೆಲ್ಲಾನು ಕೂಡ ಅವ್ರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಒಟ್ಟು ನಮ್ಮ ಜನರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಹಾಯ ಸಿಗ್ಬಾರ್ದು, ನೆರವು ಆಗ್ಬಾರ್ದು. ಅವ್ರ ಪ್ರಕಾರ ಆಗಲೇ ನಮ್ಮ ರಾಷ್ಟ್ರ ಬಹಳ ಮುಂದುವರೆದಿದೆ. ನಮ್ಮ ರಾಷ್ಟ್ರದಲ್ಲಿ ಸುವರ್ಣ ಯುಗ ಪ್ರಾರಂಭ ಆಗಿದೆ. ನಿಮ್ ನೆನಪಿದ್ರೆ ಇದೇ ಬಿಜೆಪಿ ಸರ್ಕಾರ 10 ವರ್ಷದ ಹಿಂದೆ ಬಂದು ಏನೇನಿದ್ರು ನಿಮ್ಮ ಹತ್ರ ಓಟ್ ತಗೋಬೇಕಾದ್ರೆ ನಮ್ಗೆ ಓಟ್ ಮಾಡಿ ಒಳ್ಳೆ ದಿನಗಳನ್ನ ನಾವು ನಿಮ್ಗೆ ಕಾಣಿಸ್ತೀವಿ ಅಂತ ತೋರಿಸ್ತೀವಿ ಅಂತ. ಅಚ್ಚೆ ದಿನ ಹೆಂಗೆ ಬೋಲೆ ಕೇಳ್ತೀನಿ ಬೋಲೆ ಆಯಕ್ಕೆ ಅಚ್ಚೆ ದಿನ ತುಂಬಕೋ ತುಂಬಕೋ ಕೌನ್ಸಿಲರ್ ಬಂದ ಜುಮಾರದ ಅಚ್ಚೆ ದಿನ ಬಾಕಿ ಇಲ್ಲ. ಯಾರಿಗಾನ ಒಳ್ಳೆ ದಿನ ಬಂದಿದೆ ನಮ್ಮ 10 ವರ್ಷದಲ್ಲಿ ಬಂದಿದ್ಯಾ? ಇಲ್ಲ. ಬಿಜೆಪಿ ಅವರಿಂದ ಅಗ್ರಕಕ್ಷದಲ್ಲೇ ಇದ್ದಾರೆ. ಉಮೇಶ್ ಯಾದವ್ ಅವ್ರಿಗೆ ಕೇಳಿದ್ರೆ ಇನ್ನೂ ಅಚ್ಚೆ ದಿನ ಆಗಯ್ಯ ಅಂತಾರೆ. ಅವ್ರು ಯಾವ ಲೋಕದಲ್ಲಿದ್ದಾರೋ ಇನ್ನು ಉಮೇಶ್ ಯಾದವ್ ಅವರ ಲೋಕದಲ್ಲಿ ಬೆಲೆ ಏರಿಕೆ ಇಲ್ಲ, ಉಮೇಶ್ ಯಾದವ್ ಅವರ ಲೋಕದಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ, ಉಮೇಶ್ ಯಾದವ್ ಅವರ ಲೋಕದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ, ಕಾರ್ಮಿಕರಿಗೆ ಕಷ್ಟ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇಲ್ಲ, ಶಿಕ್ಷಣಕ್ಕೆ ಕೊರತೆ ಇಲ್ಲ, ವಿದ್ಯಾರ್ಥಿಗಳು ಶಾಲೆ ಬಿಡ್ತಾ ಇಲ್ಲ, ಮೂಲಭೂತ ಸೌಕರ್ಯ ಎಲ್ಲರೂ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬಂದಿದೆ, ಗಂಗಾ ಜಲಾಣೆ ಇವತ್ತು ತಂದು ನಿಮ್ಮ ಮನೆಗೆ ಇಟ್ಬಿಟ್ಟಿದ್ದಾರೆ ಉಮೇಶ್ ಯಾದವ್ ಪ್ರಕಾರ. ಅವ್ರು ಯಾವ ಕಾಲದಲ್ಲಿದ್ದಾರೆ, ಅವರು ಯಾವ ನಿದ್ರಾವಸ್ಥೆಯಲ್ಲಿದ್ದಾರೋ ಗೊತ್ತಿಲ್ಲ. ಕುಂಭಕರ್ಣ ಎದ್ದೇಳಪ್ಪ ನೀನು, ಎದ್ದೇ ನೋಡಿ ಏನ್ ಮಾಡಿದ್ದಾರೆ ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ನಿಂದ್ರೆ ಗೊತ್ತಾಗ್ತದೆ. ಬರೀ ಶೋಕಿ ಮಾಡ್ಕೊಂಡು ಮಾನವೀಯತೆ ಮೇಲೆ ಅಂದ್ರಿಂದ ಆಗೋದಿಲ್ಲ. ಹೋಗಿ ಜನರ ಆಹ್ವಾನ ಕೇಳ್ರಿ. ಜನ್ ಕಿ ಬಾತ್ ಸುನೋ ಮನ್ ಕಿ ಬಾತ್ ನೀ, ಮನ್ ಕಿ ಬಾತ್ ಸುನೇ ತೋ ಕುಛ ನೀ ಹೋತಾ, ಜನ್ ಕಿ ಬಾತ್ ಸುನೇ ತೋ ಲೋಕೋ ಕಾ ಪರಿಶಾನಿ ಪತಾ ಚಲತಾ.
ಇವತ್ತು ನಿಮ್ ಪರಿಶಾನೆಗಳನ್ನ ನೋಡ್ಕೊಂಡೇ ಇವತ್ತು ನಮಗೆ ಐದು ಗ್ಯಾರಂಟಿಗಳು ಕೊಟ್ಟಿರೋದು. 10 ವರ್ಷ ಆಯ್ತು, ನೀವು ಹೇಳಿ ಬೆಲೆ ಏರಿಕೆ ಕಮ್ಮಿ ಆಗಿದ್ಯಾ? ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಾಗ ಪೆಟ್ರೋಲ್ ಬೆಲೆ 65-70 ರೂಪಾಯಿ ಇತ್ತು, ಇವಾಗ ಎಷ್ಟಪ್ಪ? 100 ರೂಪಾಯಿ. ಡೀಸೆಲ್ ಬೆಲೆ 50 ರೂಪಾಯಿ 55 ರೂಪಾಯಿ ಇತ್ತು, ಈಗ 95 ರೂಪಾಯಿ. ಸಿಲಿಂಡರ್ ಪ್ರೈಸ್ ಎಷ್ಟಪ್ಪ? ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಈಗ? ನಮ್ಮ ಕಾಲದಲ್ಲಿ 350 ಇತ್ತು, ಈಗ ಎಷ್ಟು? 1200. ಹೌದಾ ಇಲ್ಲ? ಮತ್ತೆ ಆಗಸ್ಟಮ್ಮ 1 ಲೀಟರ್ ನಮ್ಮ ಕಾಲದಲ್ಲಿ 30 ರೂಪಾಯಿ ಇತ್ತು, 35 ರೂಪಾಯಿ ಇತ್ತು, ಈಗ 55-60 ರೂಪಾಯಿ. ನಮ್ಮ ಡಿಎಪಿ ಫರ್ಟಿಲೈಸರ್ ಏನ್ ನೋಡ್ರಿ ನೀವು ಹಚ್ಚಿರೋ ಡಿಎಪಿ, ನಮ್ಮ ಕಾಲದಲ್ಲಿ 450 ಇತ್ತು, ಈಗ 1500 ರೂಪಾಯಿ ಡಿಎಪಿ. ಹೌದಾ ಇಲ್ಲ ನೋಡ್ರಿ? ಮತ್ತೆ ಅಚ್ಚೆ ನಿಮ್ಮಂತರ ಇದಕ್ಕೆ ತಪ್ಪ ದಾಮ್ ಗಿರಾತ ಉಸ್ಕೋ ಪುರೇ ದಿನ್ಬೋದ್ರೆ ಜಬ್ ದಾಮ್ ಉಂಟಾರೆ ಹೇಳ್ತು ಅಚ್ಚೆ ದಿನ್ಬೋದ್ರೆ ಯಾವ ಯೋಗದಲ್ಲಿದ್ದಾರಪ್ಪ ಇವರು? ಇವತ್ತು ರೈತರ ಆದಾಯ ದುಪ್ಪಟ್ಟು ಕೊಟ್ಟಿರೋದ್ರಲ್ಲ ಉಮೇಶ್ ಯಾದವ್ ಅವರೇ, ದುಪ್ಪಟ್ಟಾಯ್ತಾ? ಯಾವ್ದಾದ್ರೂ ರೈತರ ಆದಾಯ ದುಪ್ಪಟ್ಟಾಯ್ತಾ? ನೀವೇ ಯೋಚನೆ ಮಾಡಿ. ಡೆಲ್ಲಿನಲ್ಲಿ 1 ವರ್ಷ ಕಾಲ ರೈತರು ಪ್ರತಿಭಟನೆ ಮಾಡಿದ್ರು, ಪಂಜಾಬ್, ಹರಿಯಾಣ, ನಿಮ್ಮ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಡೆಲ್ಲಿ ಬಾರ್ಡರ್ ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಅವ್ರ ಬೇಡಿಕೆ ಮೂರೇ ಇತ್ತು. ಒಂದು, ಆ 3 ಕಪ್ ಕಾಯ್ದೆಗಳು ಏನಿತ್ತು ರೈತರ ವಿರುದ್ಧವಾಗಿ ಅದು ವಾಪಸ್ ತಗೋಬೇಕು. ಎರಡನೇದು, ಕನಿಷ್ಠ ಬೆಂಬಲ ಬೆಲೆ ನಾವು ಕಡ್ಡಾಯವಾಗಿ ಕೊಡಲೇಬೇಕು ಸರ್ಕಾರ ಅಂತ. ಮೂರನೇದು, ರೈತರ ಸಾಲ ಮನ್ನಾ ಮಾಡಿ ಅಂತ. ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಎಷ್ಟು ಬೇಕಾಗಿತ್ತು ಗೊತ್ತಾ? 340,000 ಕೋಟಿ. 340,000 ಕೋಟಿ ಬೇಕಾಗಿತ್ತು. ಅದು ಮೋದಿ ಅವರಿಗೆ ಕೇಳಿದಾಗ ಅಷ್ಟೊಂದು ದುಡ್ಡು ನಾವು ಕೊಡಕ್ಕಾಗೋದಿಲ್ಲ, ಅಷ್ಟೊಂದು ದುಡ್ಡು ನಾವು ಕೊಡಕ್ಕಾಗೋದಿಲ್ಲ ಅಂತ ಮೋದಿ ಅವರು ಹೇಳಿದ್ರು. ಆದ್ರೆ ಬಂಡವಾಳಶಾಹಿಗಳು ಯಾರಿದ್ದಾರೆ, ದೊಡ್ಡ ದೊಡ್ಡ ಕಂಪನಿ ಮಾಲೀಕರು ಯಾರಿದ್ದಾರೆ, ಈ ಅದಾನಿ ಅಂಬಾನಿ ಅಂತವ್ರು ಯಾರ್ಯಾರಿದ್ದಾರೆ, ಅವರು ಸಾಲ ಮನ್ನಾ ಮಾಡಿದ್ರು ಮೋದಿ ಅವರು. ಎಷ್ಟು? 12 ಲಕ್ಷ ಕೋಟಿ ರೂಪಾಯಿ. ನಿಮ್ಮ ಕಣ್ಣೀರು ಒರೆಸಲಿಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆದ್ರೆ ಶ್ರೀಮಂತರು ಅಳತನೂ ಇಲ್ಲ, ಇವರೇ ಹೋಗಿ ಕೈಕಾಲು ಬಿದ್ದು 12 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ನೀವೇ ಯೋಚನೆ ಮಾಡಿ, ಯಾರ್ದ್ರೆ ದುಡ್ಡಿದ್ರು? 57,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ನಿಮಗೋಸ್ಕರ ಖರ್ಚು ಮಾಡ್ತಾ ಇದ್ರೆ ಅದು ಬಿಟ್ಟಿ ಭಾಗ್ಯ ಆದ್ರೆ. ಶ್ರೀಮಂತರಿಗೆ 12 ಲಕ್ಷ ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ಖರ್ಚು ಮಾಡಿದ್ರಲ್ಲ, ಅದ್ಯಾರ ದುಡ್ಡು? ಅದನ್ನು ನಿಮ್ದೇ ದುಡ್ಡಲ್ವಾ? ಅದನ್ನು ಬಂಕೂರವರು, ಹುಲಗುಂಟಾದವರು, ಕಲಬುರಗಿದವರೇ ಕಷ್ಟಪಟ್ಟು ಕೊಡೋದಲ್ಲ ತೆರಿಗೆ, ನಿಮ್ದೇ ದುಡ್ಡು. ಇವತ್ತು ಎಲ್ಲಮ್ಮನ ಜಾತ್ರೆ ದೆಲ್ಲಿನಲ್ಲಿ ನಡೆಸಲು, ಅದು ತಿಳ್ಕೊಬೇಕು ನಾವೆಲ್ಲರೂ. ಉಮೇಶ್ ಯಾದವ್ ಅವರು ಏನ್ ಬಂದ್ರಿ, ಏನು ವೋಟ್ ಕೇಳ್ತಾರೆ ಹೇಳಪ್ಪ? ಅಲ್ಲಿ ಇದೇ ಉಮೇಶ್ ಯಾದವ್ ಅವರ ಪಕ್ಷ 371 ಜೆ, ಎಲ್ಲರತ್ರ ಆರ್ಟಿಕಲ್ 371 ಜೆ ಸರ್ಟಿಫಿಕೇಟ್ ಇದೇನೋ ಎಲ್ಲ ಮನೆ ಹೇಳಿ, ಇದೇನ ಕೈ ಹತ್ತಿರ ಇದೇನೋ ಇಲ್ಲ ಅಂತ ನಿಮ್ಮ ಮಕ್ಕಳಲ್ಲಿ ಇದೆ. ಯಾರು ತಂದಿದ್ದಪ್ಪ ಇದು? ಖರ್ಗೆ ಸಾಹೇಬ್. ಖರ್ಗೆ ಸಾಹೇಬ್ ಬಂದಿದ್ದಲ್ಲ, ನಿಮ್ಮ ಪ್ರಬುದ್ಧ ಮತದಾನ 50-371 ಜೆ ತಂದಿದೆ. ಇದೇ 371 ಜೆ ಬಿಜೆಪಿ ಅವರು ತಿರಸ್ಕಾರ ಮಾಡಿದ ಇತಿಹಾಸ ಅವ್ರದ್ದಿದೆ. ಇವಾಗ ಎಲ್ ಕೆ ಅಡ್ವಾನಿ ಅವರು, ನಮ್ಮ ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಇದ್ದಾಗ ಅವರು ಪತ್ರ ಬರ್ತಿದ್ರು, ದಯವಿಟ್ಟು 371 ಜೆ ಆರ್ಟಿಕಲ್ ಅನ್ನ ನೀವು ನಮ್ ಕೊಡಿ, ನಮ್ಮ ಭಾಗ ಬಹಳ ಹಿಂದುಳಿದಿದೆ ಅಂತ. ಅವಾಗ ಬಿಜೆಪಿ ಸರ್ಕಾರದವರೇ, ಎಲ್ ಕೆ ಅಡ್ವಾನಿ ಅವರೇ ಬಹಳ ಸ್ಪಷ್ಟವಾಗಿ ಅಧಿಕೃತವಾಗಿ ಒಂದು ಪತ್ರ ವಾಪಸ್ ಬರೀತಾರೆ, ನೀವು ಅರ್ಹವಿಲ್ಲ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ನಾವು 371 ಜೆ ಕೊಡಕ್ಕಾಗೋದಿಲ್ಲ ಅಂತ ಬಂದ್ರು. ಆದ್ರೆ ಯಾವಾಗ ನೀವೆಲ್ಲರೂ ಸೇರಿ ಖರ್ಗೆ ಸಾಹೇಬ್ಗೆ ಆಶೀರ್ವಾದ ಮಾಡಿದ್ರಿ, ಅದೇ ಖರ್ಗೆ ಸಾಹೇಬ್ರು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಇವತ್ತು ಆರ್ಟಿಕಲ್ 371 ಜಾರಿ ತಂದ್ರು. 10 ವರ್ಷ ಆಗಿದೆ ಇವತ್ತು. 10 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ, ಮಂಡಳಿಯಿಂದ 30,000 ಮೂಲಭೂತ ಸೌಕರ್ಯಗಳಿಗೆ ಕಾಮಗಾರಿಗಳಾಗಿದೆ. ಎಷ್ಟು? 30,000. ಬರೇ ಈ ವರ್ಷ
ಸಾವಿರ ಜನ ಡಾಕ್ಟರ್ಗೆ ಮೆಡಿಕಲ್ ಸೀಟ್ ಸಿಗೋದು ಸಿಕ್ಕಿದೆ ಅಂದ್ರೆ ಬಡವರ ಮಕ್ಕಳು ಸಾವಿರ ಜನ ಮಕ್ಕಳು ಈ ವರ್ಷ ಸಾವಿರ ಮೆಡಿಕಲ್ ಸೀಟ್ ತಗೊಂಡಿದ್ದಾರೆ. 10 ವರ್ಷದಲ್ಲಿ 22,300 ಇಂಜಿನಿಯರಿಂಗ್ ಸೀಟ್ಸ್ ಗಳಾಗಿದೆ. 8,000 ಫಾರ್ಮಸಿ ಸೀಟ್ಸ್ ಆಗಿದೆ. ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಆರ್ಟಿಕಲ್ 371 ಜೇನಲ್ಲಿ 1,09,000 ಪೋಸ್ಟ್ಗಳು ಐಡೆಂಟಿಫೈ ಆಗಿದೆ. 30,000 ಜನರಿಗೆ, ಕುಟುಂಬಗಳಿಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದು ನಮ್ಮ ಸರ್ಕಾರ. ಈ ಯುವಜನರು ಕೊಟ್ಟಿಲ್ಲ, ಉಮೇಶ್ ಜಾಧವ್ ಅವರು ಕೊಟ್ಟಿಲ್ಲ. ಈ ಸರಿ ಇದೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ 10 ವರ್ಷದಿಂದ 1,000 ಇತ್ತು, ಈಗ 5,000 ಕೋಟಿ ರೂಪಾಯಿ ಆಗಿದೆ. ಇವತ್ತು ಇದೆಲ್ಲ ಯಾರಿಗೋಸ್ಕರ ಆಗುತ್ತೆ? ತಮಗೋಸ್ಕರ ಆಗುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ, ಏನ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಕೇಳ್ತಾರೆ. ನಿನ್ನೆ ಬಹುಶಃ ಉಮೇಶ್ ಜಾಧವ್ ಅವರು ಇಲ್ಲಿಗೆ ಬಂದಿದ್ರು ಅನ್ಸುತ್ತಲ್ಲ, ಚಿಕ್ಕಾಪುರಿ ಬೆಂಗೂರಕ್ಕೆ ಬಂದಿದ್ರು. ಯಾರ ಹೆಸರ ನೋಟ್ ಕೇಳ್ಬೋದು? ಯಾರ ಹೆಸರ ನೋಟ್ ಕೇಳ್ಬೋದು? ರಾಮನ ಹೆಸರ ನೋಟ್ ಕೇಳಿದ್ರು. ಇವತ್ತು ರಾಮನವಮಿ ಅಲ್ಲ, ರಾಮನವಮಿಯ ಶುಭಾಶಯಗಳೆಲ್ಲರಿಗೂ. ರಾಮನ ಹೆಸರ ನೋಟ್ ಕೇಳಿದ್ರು ಅವ್ರ ಪಕ್ಷದವರು ವಿರೋಧ ಮಾಡಿದ್ರೆ ಇಲ್ಲ. ನಾನು ಕೇಳ್ತಾ ಇರೋದು ಅವರಿಗೆ ಅವಾಗ ವೋಟ್ ಕೇಳಿದ್ದು ಒಳ್ಳೆ ದಿನ ಕೊಡ್ತೀನಿ ಅಂತ, ಸುವರ್ಣ ಯುಗ ಪ್ರಾರಂಭ ಮಾಡ್ತೀನಿ, ಭವಿಷ್ಯ ಕಾಲದ ಒಂದು ಚಿತ್ರಣ ತೋರಿಸ್ಬಿಟ್ಟು ವೋಟ್ ತಗೊಂಡಿದ್ವಿ. ಈಗ ಪ್ರಾಚೀನ ಇತಿಹಾಸಕ್ಕೆ ಹೋಗಿ ಭೂತಕಾಲದಲ್ಲಿರುವಂತ ಇದು ತೋರಿಸ್ಬಿಟ್ಟು ವೋಟ್ ಕೇಳ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ್ರೆ ನೀವು 10 ವರ್ಷದಲ್ಲಿ 10 ವರ್ಷದಲ್ಲಿ ಏನು ಸಾಧನೆ ಇಲ್ವಾ? ಹೇಳ್ಬೋದಲ್ಲ, ಇಂಥ ಒಂದು ರೋಡ್ ಮಾಡಿದ್ದೀನಿ, ಇಂಥ ಒಂದು ಏನು ನೀರಾವರಿ ಕಾರ್ಯಕ್ರಮ ಮಾಡಿದ್ದೀನಿ, ಒಂದು 10 ಜನಕ್ಕೆ ಗಾಡಿ ಇಸ್ಕೊಟ್ಟಿನಿ ನಾವು ಒಂದು ಯೋಜನೆಯಲ್ಲಿ ಒಂದಮ್ಮ ಹೇಳಿದ್ದಲ್ಲ ಹೇಳ್ರಿ. ಈಗ ನಾನು ಯಾವತ್ತೂ ಈಗ ನನಗೂ ನೀವು 20 ವರ್ಷದಿಂದ ನೋಡ್ತಾ ಇದ್ದೀನಮ್ಮ. ಯಾವತ್ತಲ್ಲ, ನಾನು ನಿಮ್ಗೆ ವೋಟ್ ಕೇಳಬೇಕಾದ್ರೆ ನಾನು ಏನು ಮಾಡಿದ್ದೀನಿ, ಏನು ಮಾಡ್ತೀನಿ ಇವೆರಡರ ಮೇಲೆ ವೋಟ್ ಕೇಳಿದ್ವಿ. ಯಾವುದೇ ಭಾವನಾತ್ಮಕ ವಿಚಾರಗಳನ್ನು ನಾನು ವೋಟ್ ಕೇಳಿ ಇವ್ರಿಗೆ ಮಾಡಿದರೆ ಮೋದಿ ಮೋದಿ ಕೇಳ ಮೋದಿ ಬಂದು ನಾನು ಸಾಫ್ ಮಾಡ್ತೇನೆ. ನಾಳೆ ಇಲ್ಲ, ನಾನು ಒಬ್ಬರಿನಲ್ಲಿ ಏನಾದ್ರೂ ಪಂಚಾಯತ್ ಪ್ರಾಬ್ಲಮ್ ಇದ್ರೆ ಮೋದಿ ಕೇಳ್ತೀನ. ಅಥವಾ ಏನ್ ನೀವೇ ಮೆಂಬರ್ಸ್ ಇದ್ರಲ್ಲ, ಏನ್ ತನ್ನವರೇ ತನ್ನವರಿಗೆ ಕೇಳಬೇಕು, ತನ್ನವ್ರು ಯಾರಿಗೆ ಕೇಳಬೇಕು ನನಗೆ ಕೇಳಬೇಕು. ಇವ್ರೇನ್ ಮಾಡಿದಾರೆ ಹೇಳ್ತಾ ಇಲ್ಲ ಅಲ್ಲ, ನನಗೆ ಬಿಜೆಪಿ ಬರಗಾಲಿದೆ. ಇಡೀ ಕರ್ನಾಟಕದಲ್ಲಿ 40 ವರ್ಷದಲ್ಲಿ ಕಾಣಾದಂತ ಕೇರಳದಂತ ಬರ ಬಂದಿದೆ. ನಾವು ಒಂದು ಶಿಫಾರಸು ಮಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ, ದಯವಿಟ್ಟು ಕೇಂದ್ರ ಸರ್ಕಾರದ ಒಂದು ತಂಡ ಕಳಿಸ್ಕೊಳ್ರಿ, ಇಲ್ಲಿ 224 ಗಳಿಗೆ ಬರ ಬಿದ್ದಿದೆ ಅಂತ ಕೇಂದ್ರ ಸರ್ಕಾರ ಕಳಿಸ್ಕೊಟ್ರು. ಒಂದು ತಂಡ ಕಳಿಸ್ಕೊಟ್ರು, ತಂಡ ಕಳಿಸ್ಕೊಟ್ಟು ಎಲ್ಲಾ ಕಡೆ ಸಮೀಕ್ಷೆ ಮಾಡಿದ್ರು. ಸಮೀಕ್ಷೆ ಮಾಡಿ ಅವ್ರ ಸಮೀಕ್ಷೆ ಪ್ರಕಾರನೇ 48,00,000 ಹೆಕ್ಟರ್ದು ಬೆಳೆ ಹಾನಿಯಾಗಿದೆ. 48,00,000 ಹೆಕ್ಟರ್ ಉಮೇಶ್ ಜಾಧವ್ ಅವರೇ ಇದು ಸಮರ್ಥನೆ ಮಾಡಿಕೊಂಡಿರೋದು ಕೇಂದ್ರ ಸರ್ಕಾರ. ನಾವೇನ್ ಹೇಳ್ತಾ ಇದ್ವಿ, ಕುಡಿಯೋ ನೀರಿಗಿರ್ಬಹುದು, ಬೆಳೆ ಹಾನಿಗಿರ್ಬಹುದು, ನಮ್ಮ ಜನರು ಏನು ಜೀವನೋಪಾಯ ಕಳ್ಕೊಂಡಿದ್ದಾರೆ, ಆ ಜೀವನೋಪಾಯಕ್ಕೆ ತಾವು ದಯವಿಟ್ಟು ನಮಗೆ ನೆರವು ನೀಡಿ. 36,000 ಕೋಟಿ ರೂಪಾಯಿ ಅಂತ ನಾವು ಕೇಳಿದ್ವಿ. 18,000 ಅವರ ಕೇಂದ್ರ ಸರ್ಕಾರದ್ದು, 18,000 ನಮ್ಮದು. ಇಲ್ಲಿ ತನಕ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ, ಪ್ರತಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಏನೇ ತೊಂದರೆ ಆಗಬಾರ್ದು ಅಂದ್ಬಿಟ್ಟು 18,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ. ಈ 33,00,000 ರೈತರಿಗೆ 2,000 ರೂಪಾಯಿಯಿಂದ ನಾವು ಆಜ್ಞೆ ಹಾಕಿದ್ದೇವೆ. ಬಿಜೆಪಿ ಅವರು ಇನ್ನಾರು ಕೂಡ 1 ರೂಪಾಯಿ ಕೊಟ್ಟಿಲ್ಲ, 18,000 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೂ ತಯಾರಿಲ್ಲ. ಕಾಲ ಬಂದಿದೆ, ಸಮಸ್ತ ಕುಲವಂತರು ಏರಿಯಾಗ ಕಾಲ ಬಂದಿದೆ, ಅಭಿವೃದ್ಧಿ ಆಗಕ್ ಕಾಲ ಬಂದಿದೆ. ತಾವು ದಯಮಾಡಿ ಮತದೇವರು ಬಂದ ಮತದೇವರು ಈ ಸಮಯವನ್ನು ತಾವು ಅಮೂಲ್ಯ ತಾವು ಕಳ್ಕೋಬೇಡದಂತ ನಾನು ಸಮಸ್ತ ಮತದಾರ್ಥಿಗಳನ್ನು ಪಾದ ಕಂಡುಕೊಂಡು ಕೇಳ್ಕೊಳ್ತೇನೆ. ಯಾಕಂದ್ರೆ ಈ ಮಾತು ಯಾಕೆ ಅಂತಂದ್ರೆ ಈ ದೇಶದ ಬಲಿಷ್ಠ ನಾಯಕರಾಗಿ
ಮಲ್ಲಿಕಾರ್ಜುನ ಖರ್ಗೆಯವರು ಸೂರ್ಯಚಂದ್ರಂತೆ ಎಐಸಿಸಿ ಅಧ್ಯಕ್ಷರಾಗಿ ಬಹಳ ಎತ್ತರ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳೆದಿದ್ದಾರೆ, ಬಹಳ ಎತ್ತರ ಸ್ಥಾನಕ್ಕೆ ಬೆಳೆದಿದ್ದಾರೆ. ಯಾವ ಪ್ರಕಾರ ಯಾವ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಕುಂದ ಸ್ಥಾನದಲ್ಲಿ ಬಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ, ಸೋನಿಯಾ ಗಾಂಧಿ ಕುಂದ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ, ರಾಹುಲ್ ಗಾಂಧಿ ಕುಂದ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಇವತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಮತ್ತು ವಿಜಯನಗರ ಗುಲ್ಬರ್ಗ ಜಿಲ್ಲೆಗೆ ಇವತ್ತು ಪ್ರಧಾನಮಂತ್ರಿ ಆದ ಯೋಗಿ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga.